ಏನಿನ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಸ್ ಇಲ್ಲಿನ ಸ್ಥಳೀಯರನ್ನ ಮಾತಾಡ್ಸೋದಕ್ಕೆ ಬಂದಿದ್ದೀನಿ ಯಾಕೆಂದ್ರೆ ಕೆರೆ ಪಕ್ಕದಲ್ಲಿ ಇರುವಂಥವ್ರು ಇವರು ಇಲ್ಲಿನ ವಾಸನೆ ಆಗಿರ್ಬೋದು ಇಲ್ಲಿನ ಸೊಳ್ಳೆಯ ಸಮಸ್ಯೆ ಆಗಿರ್ಬೋದು ಇಲ್ಲಿಗೆ ನೀರಿನ ಸಮಸ್ಯೆ ಕೂಡ ಇದೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರೇ ಏನ್ ಮಾತಾಡ್ತಾರೆ ಅಂತ ನೋಡೋಣ ಯಾಕೆಂದ್ರೆ ಕೆಲವೊಂದು ಕಡೆ ಈಗಷ್ಟೇ ಬಿ ಬಿ ಎಂ ಪಿ ಬಂದೋದಂತ ಹಿನ್ನೆಲೆಯಲ್ಲಿ ಕೆಲವರು ಹೇಗ್ ಮಾತಾಡೋದಪ್ಪ ಯಾಕಂದ್ರೆ ಏನಾದ್ರೂ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವಾಗ ಯಾವ ಕೆಲಸನೂ ಮಾಡಿಕೊಡಲ್ಲ ಅನ್ನುವ ಭಯ ಕೂಡ ಇಲ್ಲಿನ ಜನರಿಗೆ ಇದೆ ಇದರಲ್ಲೇ ಗೊತ್ತಾಗುತ್ತೆ ರಾಜಕಾರಣಿಗಳು ಯಾವ ರೀತಿಯಾಗಿ ಭಯದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಹೆಸರು ನಮ್ಮ ಜೊತೆ ಇಷ್ಟೆಲ್ಲ ಇದ್ರು ಭಯ ಇದ್ರು ಮಾತನಾಡೋದಕ್ಕೆ ಬಂದಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಏನ್ ಹೇಳ್ತಾರೆ ಅಂತ ಕೇಳೋಣ ಎಸ್ ಸರ್ ನಿಮ್ ಮನೆ ಪಕ್ಕದಲ್ಲೇ ಇರುವಂತದ್ದು ಕೆರೆ ಯಾವ ರೀತಿಯಾಗಿ ಗಬ್ಬು ವಾಸನೆ ಬರ್ತಾ ಇದೆ ಅನ್ನೋದು ಗೊತ್ತಿದೆ ಸೊಳ್ಳೆಯ ಕಾಟ ಯಾವ ರೀತಿಯಾಗಿದೆ ಅಂತ ಗೊತ್ತಿದೆ ನಾಯಿಗಳ ಕಾಟ ಇದೆ ಹಂದಿಗಳ ಕಾಟ ಇದೆ ಇಷ್ಟೆಲ್ಲ ಇದ್ರು ಹೇಗ್ ಬದುಕ್ತಿದಿರಾ ಇಲ್ಲಿ ಸರ್ ನಾವು ಹುಟ್ಟು ಬಲ್ದಿರೋ ಇಲ್ಲೇ ಆಯಿತು ನಮ್ಮದು ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಒಂದು ಐವತ್ತು ವರ್ಷದಿಂದ ಇಲ್ಲಿ ಇದ್ದಾರೆ ಅವಾಗದ್ರಿಂದ ಯಾವ ರಾಜಕೀಯ ಬರಲಿ ಯಾವ ವ್ಯಕ್ತಿಗಳೇ ಬರಲಿ ಇಲ್ಲಿ ಇದರವರೆಗೂ ನಮ್ಮ ಕೆರೆಯನ್ನು ಕ್ಲೀನ್ ಮಾಡೋಕ್ಕೆ ಯಾರೂ ಬಂದಿಲ್ಲ ಯಾವ ರಾಜಕೀಯ ಬರಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರೂ ಬರಲಿ ಈ ಮೋರಿ ಒಂದು ಇವಾಗ ಏನು ಈ ತಿಂಗ್ ಈ ವರ್ಷ ಈ ತಿಂಗಳಲ್ಲಿ ಈ ಮೋರಿಗಳಾಕೋರಿ ರೋಡ್ ಕ್ಲಿಯರ್ ಮಾಡೋರು ಇದುವರೆಗೂ ನಾನು ಹುಟ್ಟು ಸೊಳ್ಳೆ ಕಾಟ ನಂದಿ ನಾಯಿ ಎಲ್ಲ ಈ ಕಡೆ ಐತೆ ಏನೇ ಗೆಲುವು ಬರಲಿ ಆ ಕಡೆ ನೋಡಿರ್ತೀರ ಮೂಲದಲ್ಲಿ ಎಲ್ಲ ಗೆಲಿಜೆಲ್ಲ ಅಲ್ಲಿ ತೊಗೊಂಬಂದು ಹಾಕ್ತಾರೆ ಬೇರೆ ಯಾರು ಬಂದ್ರೂ ಏನು ಹೇಳೂ ನಿಮಗೆ ಯಾಕೆ ಕೌನ್ಸಿಲರ್ ಮಾತಾಡಲ್ಲ ಕೋರ್ಟ್ ಕೇಳಕ್ ಬರ್ತಾರಲ್ಲ ಅವಾಗ ಇದೊಂದು ಸರಿ ಮಾಡ್ಕೊಡಿ ಅಂತ ಕೇಳಿದಾಗ ಏನು ಹೇಳ್ತಾರೆ ಸರ್ ಹೇಳ್ತಾರೆ ನಾಳೆ ಮಾಡ್ಕೊಡ್ತೇನೆ ನಾನು ಗೆಲ್ಸಿ ಫಸ್ಟ್ ಮಾಡ್ಕೊಡ್ತೇನೆ ಗೆಲ್ಸ್ ಕೊಟ್ ಮೇಲೆ ಇದುವರೆಗೂ ಬಂದು ನೋಡಲ್ಲ ಇದುವರೆಗೂ ಬರ್ತಾರೆ ಇದು ಮಾಡ್ತಾರೆ ಇದುವರೆಗೂ ಯಾರು ಬಂದು ಇದುವರೆಗೂ ನಾವು ಇಷ್ಟು ವರ್ಷದ ಇದೆ ಇಲ್ಲಿ ಇಲ್ಲಿ ನೋಡಿರ್ತಾರೆ ಇಲ್ಲಿವರೆಗೆ ಮುಂದೆ ಮಳೆ ಬಂದ್ರೆ ಇಲ್ಲಿವರೆಗೂ ನೀರು ಬರ್ತದೆ ಇವಾಗ ಸ್ವಲ್ಪ ಕ್ಲಿಯರ್ ಆಗೈತೆ ಯಾಕಂದ್ರೆ ಇವ್ರು ಬಂದ್ಬಿಟ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ ಅದರಿಂದ ಮುಂಚೆವರೆಗೂ ಈ ಕೆರೆ ಆಗಲಿ ಯಾವುದೇ ಆಗಲಿ ಇದುವರೆಗೂ ಯಾವ ಇಂಪ್ರೂವ್ಮೆಂಟ್ ಇಲ್ಲ ಸ್ವಲ್ಪ ನೀವು ಸ್ವಲ್ಪ ತಗೊಂಡು ನಮ್ಮ ಎಮ್ ಎಲ್ ಎಲ್ಲ ಸ್ವಲ್ಪ ಮಾಡಿ ಕೇಳ್ತಾ ಎಸ್ ಸರ್ ರಾಜಕಾರಣಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಮತದಾರ ಪ್ರಭುವೆ ಬೇಡುವಂತಹ ಪರಿಸ್ಥಿತಿ ಯಾಕೆಂದ್ರೆ ಏನಾದ್ರೂ ಮಾಡ್ಕೊಡಿ ಸ್ವಾಮಿ ನಾವು ಕೂಡ ಬದುಕಬೇಕಲ್ಲ ಅಂತ ಅವ್ರು ಹೇಳ್ತಾ ಇರುವಂತದ್ದು ಮತ್ತೊಬ್ರು ಇದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಎಸ್ ಸರ್ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀರಾ ಅನ್ಸುತ್ತೆ ಇಲ್ಲಿನ ಸಮಸ್ಯೆಯನ್ನ ನೋಡ್ತಿದ್ದೀರಾ ಏನ್ ಹೇಳ್ತೀರಾ ಯಾರು ಬಗೆಹರಿಸ್ತಿಲ್ವಲ್ಲ ಬರೀ ಓಟಿಗೋಸ್ಕರ ಬರ್ತಾರಲ್ಲ ನಿಮ್ಮ ಇಲ್ಲ ಸರ್ ಇದು ಫಸ್ಟ್ ಬಂದ್ಬಿಟ್ಟು ಇದು ಜಾಗನೇ ಇದ್ದಿಲ್ಲ ಇಲ್ಲಿ ಇದು ಬಂದ್ಬಿಟ್ಟು ಇಪ್ಪತ್ತು ಅಡಿ ಅಲ್ಲ ಇತ್ತು ಇದು ಈ ಎಲ್ಲ ಮುಂಚೆ ನಾವು ಹೌದು ಸರ್ ಮನೆ ಗಂಟೆ ನೀರು ಬರ್ತದೆ ಇವಾಗೂ ಬರ್ತದೆ ಇವಾಗೂ ನಾ ಆ ಕಡೆ ಕಾರ್ನರ್ ಅಲ್ಲಿ ಮನೆ ಗಂಟೆ ನೀರು ಬರ್ತದೆ ಮನೆ ಮಳೆ ಜಾಸ್ತಿ ಬಂದ್ರೆ ನೀರು ಒಳ್ಳೆ ಬರ್ತದೆ ಯಾರು ಏನು ಮಾಡಲ್ಲ ಬೇರೆ ಜನಗೆ ಅಂತ ಕಪ್ಪಿಗೆ ಇಪ್ಪತ್ತು ಡ್ರಮ್ ನೀರ್ ಎತ್ತ ಯಾರು ಬಂದು ಎರಡು ಗಂಟೆ ಅಂದ್ರೆ ಬೆಳಗ್ಗೆ ಏಳು ಗಂಟೆವರೆಗೂ ನೀರು ಎತ್ತಿ ಯಾರು ಮಾತಾಡ್ಲಿಲ್ಲ ಬಂದು ನೋಡ್ಕೊಂಡು ಹೋದವ್ರೆ ಮತ್ತೆ ಯಾರಿಗೂ ಸಪೋರ್ಟ್ ಮಾಡಲ್ಲ ಸುಮ್ಮನೆ ಬರ್ತಾರೆ ಮಾತಾಡ್ಕೊಂಡು ಹೋಗ್ತಾರೆ ಕಷ್ಟ ಸುಖ ಯಾರು ಹೇಳ್ತಾರೆ ಮತ್ತೆ ಈಗಷ್ಟೇ ಒಬ್ರನ್ನ ಮಾತಾಡಿಸ್ತೇ ಅವ್ರು ಹೇಳ್ತಾರೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಇದೊಂದು ಕ್ಲಿಯರ್ ಅಷ್ಟೇ ಇಲ್ಲಿನ ಜನ ಆರಾಮಾಗಿದ್ದಾರೆ ಇವ್ರಿಗೇನು ಯಾವ ಸೊಳ್ಳೆ ಕಾಟನು ಇಲ್ಲ ಅಂತಾರೆ ನನಗೆ ಹೋಗಿ ಹೋಗಿ ಆಸ್ಪಿಟಲ್ ಅಡ್ಮಿಟ್ ಹತ್ತು ಜನಕ್ಕೂ ಅದೇ ಮಾತ್ರನೇ ಇವಾಗ ಒಬ್ಬೊಬ್ರಿಗೂ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ಇವಾಗ ನಿಮಗೂ ಅದೇ ಮಾತ್ರೆ ನನಗೂ ಅದೇ ಮಾತ್ರೆ ಹೊಟ್ಟೆನೂ ಹೋಗಿ ತಲೆನೋ ಡಯಾಬಿಟಿಸ್ಗೆ ಎಲ್ಲದಕ್ಕೂ ಅದೇ ಮಾತ್ರೆ ಅಂದ್ರೆ ಅವ್ರ ಹತ್ರ ಮಾತ್ರ ತಗೋ ಅದೇ ಮಾತ್ರೆ ನನ್ನ ಹತ್ರ ತಗೋ ಅದೇ ಮಾತ್ರೆ ಅದು ಕೊಟ್ಟು ನಾವು ತಗೊಂಡ್ಬಂದು ತಿಂದುಬಿಟ್ಟು ಮೈ ಹುಷಾರೂ ಆಗಿಲ್ಲ ಜೊಳೆ ರಾತ್ರಿ ಹತ್ರ ನಿದ್ದೆ ಬರೋಲ್ಲ ಸೊಳ್ಳೆ ಕಾಟುಗಳು ಮೈ ಅಂತ ಬರ್ತಾರೆ ಅದೇನೋ ಹೊಗೆ ಬಿಡ್ತಾರೆ ಓಟ್ ಕೇಳಕ್ಕೆ ಬರ್ತಾರಲ್ಲ ಅವಾಗ ಏನು ಅವಾಗೇನು ನೀವೇನು ಹೇಳ್ತೀನಿ ಹೇಳ್ತಾರೆ ಎಲ್ಲರೂ ಕೇಳ್ತಾರೆ ಕೈ ಮುಕ್ಕೊಂಡು ಎಲ್ಲ ಮಾಡ್ತೀವಮ್ಮ ಮಾಡ್ತೀನಿ ಎಲ್ಲಿ ಮಾಡ್ತಾ ತಿರ್ಗ ಗೆದ್ದಿದ್ದು ಗೆದ್ದಿದ್ರು ಗೊತ್ತಿಲ್ಲ ಬಂದ್ರಲ್ಲ ಏನಾರ ಬಂದು ಏನಾರ ಮಾಡ್ತೀವಲ್ಲಪ್ಪ ನೋಡಿದೆ ಅಂತ ಕೇಳ್ತಾರಲ್ಲ ಯಾರು ಇಲ್ಲ ನೋಡಿ ಅಲ್ಲಿ ಎಷ್ಟು ಇದಾಗಿದೆ ಅದರಿಂದ ಎಷ್ಟು ಜನಕ್ಕೆ ಬರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಬರ್ತೈತೆ ಯಾರು ಕೇಳೋರು ಐತೆ ಹತ್ತು ಜನದಲ್ಲಿ ಒಬ್ಬರು ಮಾತಾಡ್ತಾರೆ ಏನು ಪ್ರಯೋಜನ ಹೇಳಿ ನೀವೇನೆ ನೋಡ್ತಾ ಇದ್ದೀರಾ ಅಂದ್ರೆ ಯಾವ ರೀತಿಯಾಗಿ ತಮ್ಮ ಮನವಿಯನ್ನು ಮಾಡಿಕೊಂಡ್ರು ಇಲ್ಲಿ ಯಾರು ಕ್ಯಾರೆ ಅಂತ ಇಲ್ಲ ನಾವು ಇಲ್ಲಿನ ಇಲ್ಲೇ ಹುಟ್ಟು ಬೆಳೆದಿರೋ ಆಲ್ಮೋಸ್ಟ್ ಮೂವತ್ತು ನಲ್ವತ್ತು ವರ್ಷದಿಂದನೂ ಕೂಡ ಇದೀವಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಮತ್ತೊಬ್ರು ಹಿರಿಯರಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಏನು ಹೇಳ್ತಾರೆ ಇಲ್ಲಿನ ಸಮಸ್ಯೆ ಬಗ್ಗೆ ಅಂತ ಸರಿ ಈ ಒಂದು ಸಮಸ್ಯೆ ನೋಡಿದ್ರಾ ಕೆರಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಮತ್ತೊಂದು ಕಡೆ ಓಟ್ ಹಾಕ್ಸ್ಕೊಳಕ್ ಬರ್ತಾರೆ ಅಂತೆಲ್ಲ ಬೈತಿದ್ದಾರೆ ಯಾರು ಕೂಡ ಈ ಸಮಸ್ಯೆ ಮಾತ್ರ ಕೇಳಲ್ಲ ಓಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ನಾವು ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಹೋದವರು ಮತ್ತೆ ಐದು ವರ್ಷ ಆದ್ಮೇಲೆ ಬರೋದು ಅಂತ ಏನು ಹೇಳ್ತಾರೆ ನಿಜ ಸಹ ಬರೋ ಬರೋದೇ ಇಲ್ಲ ಈ ಕಡೆ ಇನ್ನ ಓಟ್ ಹಾಕೊಂಡು ಹೋಗಿರೋರು ಈವತ್ತಿಗೂ ಅವ್ರ ಮಗ ಏನು ನೋಡೋಣ ಅಂದ್ರೆ ಸಿಗ್ತಾ ಇಲ್ಲ ಅದು ಆ ಇದೆ ಈ ಕೆರೆ ಸಮಸ್ಯೆ ಇಲ್ಲ ಮೂವತ್ತಿದೆ ಮೂವತ್ತು ಏನಾಗಿಲ್ಲ ಹಿಂಗೆ ಇವರು ಬಿಟ್ರೆ ಅವರು ಅವ್ರು ಬಿಟ್ರೆ ಇವರು ಬಂದು ಈಗ ಎಚ್ ಒನ್ ಎನ್ ಒನ್ ಕಾಯಿಲೆ ಬೇರೆ ಶುರುವಾಗಿದೆ ಈ ಕೆರೆ ಸಮಸ್ಯೆಯಿಂದ ಇಲ್ಲೂ ಜಾಸ್ತಿ ಆದರೆ ಏನು ಮಾಡ್ತೀರಾ ಹೌದು ಏನು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅಂತ ಆಸ್ಪೆಟ್ಲ್ ಇದೆ ಅಯ್ಯೋ ಆಸ್ಪತ್ರೆ ಹಾಂ ಥರ ಇದೆ ಈ ಒಂದು ಕೆರೆ ಪಕ್ಕದಲ್ಲಿರುವಂಥ ನಿವಾಸಿಗಳ ಸಮಸ್ಯೆ ಎಸ್ ಇಲ್ಲಿ ಪ್ರಮುಖವಾಗಿ ಬರೀ ಕೆರೆನಲ್ಲಿರುವಂತಹ ಒಂದು ಅವನತಿಗೆ ಕಾರಣವಾಗ್ತಿರುವಂತ ಸಮಸ್ಯೆ ಮಾತ್ರ ಅಲ್ಲ ಇಲ್ಲಿ ನೀರಿನ ಸಮಸ್ಯೆಯ ಜೊತೆಗೆ ಗಬ್ ನೀರನ್ನ ಕುಡಿಬೇಕಾಗಿದೆ ಯಾಕೆಂದ್ರೆ ಏನ್ ಕೊಟ್ಟರು ಕೂಡ ಕುಡಿತಾರೆ ಇಲ್ಲಿನ ಜನ ಅನ್ನುವ ಒಂದು ದರ್ಪ ಅನ್ಸುತ್ತೆ ಇಲ್ಲಿನ ಅಧಿಕಾರಿಗಳದ್ದು ಮತ್ತು ಬಿ ಬಿ ಎಂ ಪಿ ಸದಸ್ಯರದ್ದು ಹಾಗೆ ಇಲ್ಲಿನ ಜನಪ್ರಿಯ ಶಾಸಕರದ್ದು ಕೂಡ ಸೊ ಹೀಗಾಗಿ ಇಲ್ಲಿನ ಜನರ ಸಮಸ್ಯೆಯನ್ನ ಕೇಳೋರು ಯಾರು ಅನ್ನುವ ಪ್ರಶ್ನೆ ಕೂಡ ಇದೆ ನೋಡೋಣ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡು ಏನಾದರೂ ಒಂದು ಕೆಲವೊಂದನ್ನಾದ್ರೂ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರಾ ಅಂತ ನೋಡಿದ್ರೆ ವೀಕ್ಷಕರೇ ಈ ಒಂದು ಕೆರೆಯ ಪಕ್ಕದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಮತ್ತು ಒಂದು ಕಡೆ ಕೆರೆ ಅವನತಿ ಆಗ್ತಾ ಇದ್ರು ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಮಾತ್ರ ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಬಿ ಜೆ ಅವರು ಕಾಂಗ್ರೆಸ್ ಮೇಲೆ ಮತ್ತು ಒಂದು ಕಡೆ ಜೆ ಡಿ ಎಸ್ ಮೇಲೆ ಕಾರ್ಪೊರೇಟರ್ಗಳು ಶಾಸಕರ ನಡುವಿನ ಕಿತ್ತಾಟದಿಂದ ಇಲ್ಲಿನ ಕೆರೆ ಅವನತಿಯತ್ತ ಸಾಕ್ತಾ ಇರುವಂಥದ್ದು ರಾಜಕಾಲುವೆಯಲ್ಲಿ ನೀರು ಅಂದರೆ ಇಲ್ಲಿ ಪ್ರಮುಖವಾಗಿ ಹೂಳನ್ನು ಎತ್ತದಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನ ರೋಡ್ಗಳೆಲ್ಲ ಕೆರೆಯಾದಂತೆ ಆಗ್ತಾ ಇದೆ ಅನ್ನೋದಕ್ಕೆ ಪ್ರಮುಖವಾದಂಥ ರೀಸನ್ನು ಅಂದರೆ ಕೆರೆಗಳ ಅವನತಿನೇ ಪ್ರ ಮೇನ್ ರೀಸನ್ನು ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಈ ಒಂದು ಕೆಲಸ ಆಗಬೇಕಾಗಿದೆ ಆದರೆ ಇಲ್ಲಿನ ಜನಪ್ರಿಯ ಶಾಸಕರು ಕೆ ಆರ್ ಪುರದ ಜನಪ್ರಿಯ ಶಾಸಕರು ಇಲ್ಲಿನ ಬಿ ಬಿ ಎಂ ಪಿಯ ಸದಸ್ಯರು ಇಲ್ಲಿನ ಸಂಸದರು ಬಿ ಬಿ ಎಂ ಪಿಯ ಅಧಿಕಾರಿಗಳು ಮತ್ತು ಒಂದು ಕಡೆ ಬಿ ಡಿ ಡಿ ಎ ಅಧಿಕಾರಿಗಳು ಇವರೆಲ್ಲರ ನಿರ್ಲಕ್ಷ್ಯದಿಂದ ಈ ಒಂದು ಕೆರೆ ಇವತ್ತು ಅವನತಿಯತ್ತ ಸಾಕ್ತಾ ಇದೆ ಇದನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ ದಯವಿಟ್ಟು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಮುಂದಾಗಬೇಕಾಗಿದೆ ನೋಡೋಣ ಮತ್ತೊಂದು ಸಲ ಎಂದ್ರೆ ಒಂದು ತಿಂಗಳು ಬಿಟ್ಕೊಂಡು ನೋಡ್ತೀವಿ ಇದು ಸರಿಯಾಗದೆ ಹೋದ್ರೆ ಮತ್ತೊಂದು ಬಾರಿ ಇದೇ ಒಂದು ವರದಿಯನ್ನ ಮಾಡಬೇಕಾಗತ್ತೆ ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇವತ್ತಿನ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ